ಬೈಎಲೆಕ್ಷನ್ ಅಕ್ಕಡ ರಂಗೇರಿದೆ ಈಗಾಗಲೇ ಹುರಿಯಾಳುಗಳು ಕೂಡ ರೆಡಿ ಆಗಿದ್ದಾರೆ ಬಿಜೆಪಿಯಲ್ಲಿ ಇದ್ದಂತ ಕಗ್ಗಂಟು ಕೂಡ ಈಗ ಕ್ಲಿಯರ್ ಆಗಿದೆ ರಾಜರಾಜೇಶ್ವರಿ ನಗರ ಬೈಎಲೆಕ್ಷನ್ ಅಕ್ಕಡದಲ್ಲಿ ಶುರು ಅಬ್ಬರ ಇಂದಿನಿಂದ ಮೂರು ಪಕ್ಷಗಳ ಅಭ್ಯರ್ಥಿಗಳು ಅಕ್ಕಡಕ್ಕೆ ಅಧಿಕೃತವಾಗಿ ಎಂಟ್ರಿ ಪಡೆಯುತ್ತಿದ್ದಾರೆ ಹಾಗಾಗಿ ಆರ್ಆರ್ ನಗರದ ರಣಾಂಗಣ ಈಗ ರಂಗೇರಿದೆ ನಮ್ಮ ಪುತ್ರ ಸಲಿಕೆ ಮಾಡುವ ವೇಳೆ ಯಾವ ರೀತಿಯಾಗಿರುತ್ತೆ ಮೂವರ ಆರ್ಭಟ आरआर नगर बैएलेक्षन अखाड़ शुरु अबर इवत्तु नामिनेशन फाइलिंग है यहा रीतियागि रंगेरुत्ते इवत्तिन नामपत्र पर्व हेगिरुत्ते आरआर नगर उपचुनावणा समरद अबर एनिदे इवत्तु अखाड़ अधिकृतवागि कणक्के इळितिद्दारे कदन कलिगळु ಹಾಗಾದ್ರೆ ರಣಾಂಗಣದಲ್ಲಿರುವಂತ ಕದನ ಕಲಿಗಳು ಯಾರ್ಯಾರು ಒಂದ ಕಡೆ ನೇರ ನೇರ ಫೈಟ್ ಇದೆ ಮುನಿರತ್ನ ನೆನ್ನೆ ಅಷ್ಟೇ ಒಂದು ದೊಡ್ಡ ರಿಲೀಫ್ ಸಿಕ್ತು ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಬಂದ ನಂತರ ಇನ್ನೊಂದು ಕಡೆ ಕುಸುಮ ಅವರು ಸಾಕಷ್ಟು ಚರ್ಚೆ ಆಗಿರುವಂತ ಅಭ್ಯರ್ಥಿ ಅವರು ಜಿಕೆ ರವಿ ಅವರ ಪತ್ನಿ ದಿವಂಗತ ಜಿಕೆ ರವಿ ಅನ್ನಿದ್ರು ಏತ ಮುನಿರತ್ನ ನೆನ್ನೆವರೆಗೂ ಕೂಡ ಅವರಿಗೆ ದೊಡ್ಡ ಕಗ್ಗಂಟಿತ್ತು ಏನು ಕ್ಲಾರಿಟಿ ಸಿಗುತ್ತಾ ಕ್ಲಿಯರೆನ್ಸ್ ಸಿಗುತ್ತಾ ಅಂತ ಮುನಿರತ್ನ ಮತ್ತು ಕುಸುಮ ನಡುವೆ ನೇರ ನೇರ ಫೈಟ್ ಇದೆ ಇದು ರಾಜರಾಜೇಶ್ವರಿ ನಗರದ ಫೈಟ್ ಏನೋ ಶಿರಾ ಬೈಎಲೆಕ್ಷನ್ ಅಕ್ಕಡದಲ್ಲಿ ಹಲವಾರು ಬಾರಿ ಗೆದ್ದಿರುವಂತ ಟಿವಿ ಜಯಚಂದ್ರ ಇನ್ನೊಂದು ಕಡೆ ಜೆಡಿಎಸ್ ನಿಂದ ಅಮ್ಮಾಚಮ್ಮ ಅವರು ಕೂಡ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಸೋ ಇದು ಶಿರಾದ ಬೈಎಲೆಕ್ಷನ್ ಅಕ್ಕಡ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಹುರಿಯಾಳುಗಳನ್ನು ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನು ಆದರೆ ಶಿರಾಗೆ ಹೋಲಿಸಿದ್ರೆ ರಾಜರಾಜೇಶ್ವರಿ ನಗರ ಏನಿದೆ ಅಲ್ಲಿ ಹೆಚ್ಚಿನ ರೋಚಕತೆ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ ಬೈಎಲೆಕ್ಷನ್ ಕಾವು ಹೆಚ್ಚಾಗ್ತಿದೆ ಯಾವ ರೀತಿಯಾಗಿ ಬೈಎಲೆಕ್ಷನ್ ಅಲ್ಲಿ ಯಾವ ಪಕ್ಷಕ್ಕೆ ಮೇಲುಗೈ ಆಗುತ್ತೆ ಯಾಕಂದ್ರೆ ಈಗ ಮುನಿರತ್ನ ಎಂಟ್ರಿ ಏನಿದೆ ಅದು ಹೆಚ್ಚಿನ ರೋಚಕತೆಯನ್ನು ತಂದಿದೆ ಎಲ್ಲ ಒಂದ ಕಡೆ ನೆನ್ನೆವರೆಗೂ ಕೂಡ ಒಂದಷ್ಟು ಅಸ್ಪಷ್ಟತೆ ಇತ್ತು ಆದರೆ ಈಗ ಮುನಿರತ್ನ ಅವರೇ ಬಿಜೆಪಿ ಇಂದ ಅಭ್ಯರ್ಥಿ ಅಂತ ಈಗ ಘೋಷಣೆ ಆಗಿದೆ ಹಾಗಾಗಿ ಯಾವ ರೀತಿಯಾಗಿ ಫೈಟ್ ಇರುತ್ತೆ ಅನ್ನೋದು ಬಹಳ ಕುತೂಹಲ ಜೊತೆಗೆ ತುಳಸಿ ಮುನಿರಾಜುಗೌಡ ಯಾವ ರೀತಿಯಾಗಿ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಒಲ್ಲದ ಮನಸ್ಸಿನಲ್ಲಿ ಬಂದ ಏನಾದರೂ ಮುನಿರತ್ನ ಪರವಾಗಿ ಅವರು ಕೂಡ ಪ್ರಚಾರಕ್ಕೆ ಇಳಿಬೇಕಾಗುತ್ತಾ ಯಾಕಂದ್ರೆ ಸುಮಾರು 1.5 2 ವರ್ಷಗಳ ಕಾಲ ಅವರು ಕಾನೂನು ಹೋರಾಟವನ್ನ ಮಾಡಿದ್ದಾರೆ ಆದರೆ ನೆನ್ನೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ನೆನ್ನೆ ಅವರು ಮಾತನಾಡ್ತಾ ಹೇಳ್ತಾ ಇದ್ದರು ಎಸ್ ನಾವು ವರಿಷ್ಠರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಮುನ್ನಡೆಯುತ್ತೇನೆ ಅಂತ ಆದರೂ ಕೂಡ ಮುನಿರತ್ನಗೆ ಅಷ್ಟು ಸುಲಭ ಇದೆಯಾ ಕುಸುಮ ಅವರು ಎಷ್ಟು ಮಟ್ಟಿಗೆ ಫೈಟ್ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಇನ್ನಷ್ಟು ಸುದ್ದಿ ಚಿಕ್ಕ ಬ್ರೇಕ್ ನಂತರ